ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ರಾತ್ರಿಯ ಗೀತೆಗಳು ಮೇ ಹತ್ತೊಂಬತ್ತಕ್ಕೆ ನೇಮಕವಾದ ದೇವರ ವಾಕ್ಯವು ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ ಹೀಗಾದರೆ ಅವರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು ಮತ್ತಾಯ ಐದು ಹದಿನಾರು ನಮ್ಮ ಕರ್ತನಾದ ಯೇಸುವಿನಿಂದ ಅಥವಾ ಆತನ ಶಿಷ್ಯರಿಂದ ಈ ಲೋಕದವರು ದೇವರ ಸಂದೇಶವನ್ನು ಸ್ವೀಕರಿಸುತ್ತಾರೆ ಎಂದು ಈ ವಾಕ್ಯವು ಖಾತರಿಪಡಿಸುವುದಿಲ್ಲ ಅದೇನೇ ಇದ್ದರೂ ಕ್ರಿಸ್ತನು ತನ್ನ ಬೆಳಕನ್ನು ಪ್ರಕಾಶಿಸಿದಂತೆ ನಾವು ನಮ್ಮ ಬೆಳಕನ್ನು ಪ್ರಕಾಶಿಸೋಣ ಕತ್ತಲೆಯು ಆ ಬೆಳಕನ್ನು ಗ್ರಹಿಸದೇ ಇದ್ದರೂ ಪರವಾಗಿಲ್ಲ ಇಲ್ಲಿ ಆಲೋಚನೆ ಏನೆಂದರೆ ಕೆಲವರು ತಮ್ಮ ಕಾರ್ಯಗಳು ಕೆಟ್ಟದ್ದಾಗಿರುವುದರಿಂದ ಬೆಳಕನ್ನು ವಿರೋಧಿಸಬಹುದು ಆದರೆ ಇನ್ನೂ ಕೆಲವರು ಸಂದೇಶವನ್ನು ವಿಭಿನ್ನವಾಗಿ ಸ್ವೀಕರಿಸಬಹುದು ಎಂದು ತೋರಿಸುತ್ತದೆ ಆದುದರಿಂದ ನಾವು ಮನುಷ್ಯರು ನಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡುವಂತೆ ನಮ್ಮ ಬೆಳಕು ಅವರ ಮುಂದೆ ಪ್ರಕಾಶಿಸಲಿ ಅವರು ಈ ಕ್ರಿಯೆಗಳನ್ನು ಸರಿಯಾಗಿ ಅಥವಾ ಕೆಟ್ಟದ್ದಾಗಿ ಪರಿಗಣಿಸಬಹುದು ಕೆಲವರು ಆ ಬೆಳಕನ್ನು ನೋಡಿ ಮೆಚ್ಚಬಹುದು ನಮ್ಮ ಕರ್ತನನ್ನು ವಿರೋಧಿಸಿದವರು ಸಾಮಾನ್ಯ ಜನರಲ್ಲ ಆದರೆ ವಿಶೇಷವಾಗಿ ದೇವರ ಜನರು ಎಂದು ಹೇಳಿಕೊಳ್ಳುವವರು ಶಾಸ್ತ್ರಿಗಳು ಮತ್ತು ಪರಿಸಾಯರು ಅವರು ತಮ್ಮದೇ ಆದ ಮಾನ್ಯತೆ ಪಡೆದ ಮಾನದಂಡಗಳಿಗೆ ಅನುಗುಣವಾಗಿ ಬದುಕಲಿಲ್ಲ ಇವರು ಏಸು ಖಂಡಿಸುವುದನ್ನು ಅರಿತುಕೊಂಡರು ಏಸುವಿನ ಬೋಧನೆಯು ಉನ್ನತ ಮಟ್ಟದಲ್ಲಿತ್ತು ಎಂದು ಅವರು ಅರಿತುಕೊಂಡರು ಆಮೇನ್